ಹಲೋ, ಹ್ಮ್ ಹೇಳು. ಬಂಗಾರಿ, ಹ್ಮ್ ಬಂಗಾರಿ, ಹ್ಮ್ ಹೇ ಬಂಗಾರಿ, ಹ್ಮ್ ಮುಂದೆ ಹೇಳು. ಲವ್ ಮಾಡಕೈತಿ, 1 ತಿಂಗಳ 13 ದಿವಸ ಆತ್ ಇವತ್ತಿಗೆ. ಬರೀ 2 ಅಂದ್ರೆ 2 ಸಲ ಭೇಟಿ ಆಗಿದೆ. ಮತ್ತೆ ನಾ ಇರೋದು ನಮ್ಮೂರಲ್ಲಿ, ನೀ ಇರೋದು ನಿಮ್ಮೂರಲ್ಲಿ. 2 ಸಲ ಭೇಟಿ ಆಗಿದೆ ಕರೆ, 2 ಸಲ ಭೇಟಿ ಆದ್ರು ಬರೀ ಕೈ ಅಷ್ಟೇ ಹಿಡಾಕ್ಬಿಟ್ಟದೆ. ಹ್ಮ್ ಅದೇ ಹೆಚ್ಚು ನಿನಗೆ. ಪ್ಲೀಸ್ ಲೇ, ನಾಳೆ ಗೋಕಾಕ್ ಬಾಲ, ನಿಮ್ ಪಪ್ಪಿ ಕೊಡ್ಬೇಕನ್ಸಿ. ಚೀ ಬೇಡಪ್ಪ, ಆಗಲ್ಲ. ಹೆಂಗೈತಿ ಮೇಯಾಗೆ? ಪ್ಲೀಸ್ ಲೇ, ನನ್ನ ಬಂಗಾರಿ ಅಲ್ವಾ, ನನ್ನ ಮುದ್ದ ಅಲ್ವಾ. ಬೇಡ, ನಂಗೆ ಆಗಲ್ಲ. ಯಾಕೆ ಹಿಂಗ್ಯಾಕ್ ಮಾಡಿದೆ? ಮಣ್ಣಿ ನಿನ್ ಗೆಳತಿ ಅವ್ನ ಲವರ್ಗೆ ಭೇಟಿಯಾಗಿ ಲಿಪ್ ಟು ಲಿಪ್ ಕಿಸ್ ಕೊಟ್ಟ, ಅದು ಬರೀ ಒಂದ ಮೀಟಿಂಗ್ದಾಗ. ನೀ ಯಾಕೆ ಹಿಂಗ್ ಮಾಡಕತ್ತಿ? ಯಾರ್ ಮೀಟಿಂಗ್ ಆದ್ರೂ ಬರೀ ಕೈ ಅಷ್ಟೇ ಹಿಡ್ಯಾಕ್ ಕೊಟ್ಟದಿ. ಅವ್ರ ತರ ನಂಗಾಗಲ್ಲ, ನೀನು ಆಸೆ ಇಟ್ಕೋಬೇಡ. ಆಯ್ತು, ನನ್ನ ಹಣೆಬಾರ ಸರಿ ಇಲ್ಲ, ಏನ್ ಮಾಡಕ್ಕಾಗಲ್ಲ. ಓಕೆ ಬಾಯ್. ಹುಡುಗ್ಯಾರ ಹುಡುಗರ ಮನ್ಸ ಅರ್ಥನ ಮಾಡ್ಕೊಳ್ಳೋದಿಲ್ಲ. ಎಷ್ಟು ಮನ್ಸಾರಿ ಪ್ರೀತಿ ಮಾಡಿದ್ರು ಅವ್ರಿಗೆ ಅರ್ಥನ ಮಾಡ್ಕೊಳ್ಳೋದಿಲ್ಲ. ಏಕೆ ಬೇಜಾರ ಆಯ್ತಾ? ಇಲ್ಲ, ಕುಂದ ಖುಷಿ ಹೇಳತೈತಿ. ಸಿಟ್ಟಾಗ್ಬೇಡ, ನನ್ ಮುದ್ದು ಅಲ್ವಾ. ನಾಳೆ ಗೋಕಾಕ್ ಬರ್ತೀನಿ ತಗೋ. ನಿಜವಾಗ್ಲೂ? ಹ್ಮ್ ನಿಜವಾಗ್ಲೂ ಬರ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಲವರ್ ಬರ್ತಾಳ ಅಂದ್ರೆ ಫುಲ್ ಖುಷಿ ಆಗಿರ್ಬೇಕಂದ್ರೆ ಭಯ ಆಗತ್ತೆ. ಯಾಕೆ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋದು ಗೊತ್ತಾಗ ಹಿಂಗ. ನೀವೇನು ಕೈ ಕೈ ಹಿಡಿದು ಮಾತಾಡ ಕಟ್ಟ ಕರ್ಕೊಂಡು ಅಂತಿದ್ರು? ಇಲ್ಲ ಕೇಳಿಸ್ಕೋಬೇಡ. ಸ್ನೇಹಿತರ ನಾವು ಅದಕ್ಕದು ಸ್ನೇಹಕ್ಕ ಸ್ನೇಹಿತರು ಅಂದ್ರೆ ಜೀವ ಕೊಡ್ತಾರೆ. ಯಾಕೆ ತಿರುಗಿಸ್ಬಿಟ್ಟಿ? ನಾ ಏನು ಪ್ಲೇಸ್ ಹಾಕ್ ನಿನಗೆ, ಆ ಪ್ಲೇಸ್ಗೆ ಹೋಗಿ ಏನು ತೊಂದರೆ ಆಗಂಗಿಲ್ಲ. ಹ್ಞೂ ಅಮ್ಮ ಹೋಗ್ತಾನ, ಆದ್ರೆ ನೀನು ಬರ್ಬೇಕು. ಹಾ, ನಾನು ಬರಬೇಕು? ನಾನು ಬಂದ ನೀವಿಬ್ರು ಪತ್ನಿ ಕೊಡಿದ್ರೆ ನೀವು ವಿಡಿಯೋ ಮಾಡ್ಬೇಕು ಮಗಳ. ಏ ಹಂಗಲ್ಲ ಹೋಗಮ್ಮ, ನೀದ್ರ ಸ್ವಲ್ಪ ಧೈರ್ಯ ಬರುತ್ತೆ. ಅದಕ್ಕೆ ಆಯ್ತು, ನಿಮ್ ಮುಂದೆ ಹೋಗ್ರಿ, ಏನ್ ನಾವು ಬರ್ತನ. ಲೈವಮ್ಮ, ಇದೆಲ್ಲ ನಿಮ್ ಹುಡುಗ ಮುಂದೆ ಹೇಳು. ಏ ಏ ಎಲ್ಲಿ ಕರ್ಕೊಂಡು ಹೊಂಟಿದಿ? ಬರೀ ಗುಡ್ಡ ಐತ್ಲ್ಯಾ. ನಿನ್ನೇನು ಓಡಿಸ್ಕೊಂಡು ಹೊಂಟಿಲ್ ಬಾ, ಇಲ್ಲಿ ಮಸ್ತ್ ಅಲ್ಲಿ ಪ್ಲೇಸ್ ಐತೆ. ಅಲ್ಲಿ ಕರ್ಕೊಂಡು ಹೊಂಟದಾನೆ ಗೋಕಾಕ್ದಾಗ. ನಮ್ಮ ಊರ ಮುಂದೆ, ನಿಮ್ಮ ಊರ ಮುಂದೆ ಎಲ್ಲ ಇರ್ತೈತಿ. ಅದ ನನಗೂ ಸಮಸ್ಯೆ ಆಗಬಾರ್ದು, ನಿನಗೂ ಸಮಸ್ಯೆ ಆಗಬಾರ್ದು ಅಂತೇಳಿ ಅದಕ್ಕೆ ಈ ಕಡೆ ಕರ್ಕೊಂಡ್ ಬಂದ ನಾನು. ಅದು ನಿಜ ಬಿಡು, ಆದ್ರೆ ಕಿಸ್ ಅಷ್ಟೇನಾ? ಮತ್ತೆ ಇಷ್ಟು ದಿನ ಆತ ಯಾವ್ದಾರ ನಿನ್ ಜೊತೆ ಕೆಟ್ಟದಾಗಿ ನೋಡ್ಕೊಂಡ ನನ್ನ? ಇಲ್ಲ, ಕೇಸ್ ಅಷ್ಟೇ ಅಂದಿ, ಕೇಸ್ ಅಷ್ಟೇ ಕೊಡ್ತಾನ. ಇಬ್ರು ಫುಲ್ ಪ್ರಿಯ ಕೂತ್ ಏಕಾಂತದಾಗ ನಿಂತು ಕೂತ್ ಮಾತಾಡ್ಕೊಂಡ್ ಬರ್ನಿ. ಅದಕ್ಕೆ ಇಷ್ಟು ಬರ್ ಕರ್ಕೊಂಡ್ಬಂದ್ರೆ ಆಯ್ತು. ಹುಡುಗ್ಯಾರಿಗೆ ಹುಡುಗರ ಮ್ಯಾಗ ಒಟ್ಟ ನಂಬಿಕೆನೇ ಇಲ್ಲ. ಹಂಗೇನಿಲ್ಲ ನೋಡಿ.
ಹಲೋ ಹೇಳು. ನಾವೇನಂತ ಅವ್ರ ಮನೆ ಜಾತ್ರೆ ಇದೆ, ಸೀರೆ ತರ್ತಾನಂದಿರಿ, ಇವತ್ತ ಸೀರೆ ತಗೊಂಡ್ ಬರ್ರಿ. ಏ ಬಂದ್ ಶಾಲ್ರಿ, ಎಲ್ಲ ಆಯಮ್ಮ ಮನೆ ಖರ್ಚು ಅಂತ ಖಾಲಿ ಆಗೈತಿ, ಈಗ ಎಲ್ಲಿಂದ ತರ್ಲಿ? ನಂಗ್ ಗೊತ್ತಿಲ್ಲ, ಸೀರೆ ಬೇಕೇ ಬೇಕು, ತಗೊಂಡ್ ಬರ್ರಿ. ಓಕೆ ಬಾಯ್. ನನ್ನ ತ್ರಾಸವನ್ನು ಅರ್ಥ ಮಾಡಿಕೊಂಡ ನಿಯಾರ ಪರಿಹಾರ ಮಾಡಪ್ಪ ದೇವ್ರ. ಸೀರೆ ತಗೊಂಡ್ ಹೋಗ್ಲಿಲ್ಲ ಅಂದ್ರ ಮನ್ಯಾಗ ದೊಡ್ಡ ಮಾಯುದ್ರಿ, ಯುದ್ಧ ಆಗಿಬಿಡ್ತೈತಿ. ದೇವ್ರಿ, ನೀ ಯಾರ ಒಂದ್ ಯಾವ ದಾರಿ ತೋರಿಸ್ಬಿಡಪ್ಪ. ಇಲ್ಲ ನೋಡಿ, ಈಗ ಮನೆ ದೇವಸ್ಥಾನ ಐತೆ, ಮಸ್ತ್ ಪ್ರಕಾರ. ಇಬ್ಬರು ಕುತ್ಕೊಂಡು ಏಕಾಂತವಾಗಿ ಕುತ್ಕೊಂಡು ಮಾತಾಡೋಣ. ತೂರಿ ಹೋಗಿ ಅವ್ರಲ್ಲ ಇಲ್ಲಿ. ಶಕ್ತ ಗಿರಕ್ಕೆ ಯಾವುದೋ ಒಂದು ಗಾಡಿ ತಿರ್ಬೇತಿ. ಮನ್ಯಾಗೈತಿ ಮಹಾಯುದ್ಧ ನಡೆದೈತಿ ನಮ್ಮದು. ಅಂಥದ್ರ ಒಳಗೆ ದೇವ್ರೆ ನೀನು ಅಟ್ಟು ಕಾಪಾಡಿ, ಆ ಯುದ್ಧ ಇದು ಮಾಡಿದ್ರೊಳಗೆ ಬಗೆಹರಿಸಪ್ಪ ದೇವ್ರ. ಭಾಳ ಚಲೋ ಆಕೈತಿ. ಅಟ್ಟು ದುಡ್ಡು ಉಚ್ಕೊಂಡ್ರೆ ಅಟ್ಟು ಪಾಡಾಕೈತಿ, ಏನು ಗಿರೈ ಅಟ್ಟು ಕಿಶೆದಾಗ ಪಾಡು ಸ್ವಲ್ಪ ಆಕೈತಿ. ಗಟ್ಟ ನೋಡು ನೋಡ ಯಾರಿಗೆ ಬಂಗಾರಿ ಪಪ್ಪಿ ಕೊಡ್ಲಿ. ಹ್ಞೂ ಕೊಡ್. ಯಪ್ಪ ದೇವ್ರ, ಜೀವನದಾಗ ಫಸ್ಟ್ ಕೆಸ್ ಈ ಈಡೇರಾಕೈತಿ. ಏನ್ ಮಾಡ್ತೀರ ಏನ್ ಮಾಡ್ತೀರ? ನಮಸ್ಕಾರ ಸರ್, ನಮಸ್ಕಾರ. ಬೈರ್ಲಿ ಮ್ಯಾಲ ಬೈರ್ಲಿ ಮ್ಯಾಲ ಬರ್ರಿ ಮಕ್ಕಳ್ರಿ, ಇಲ್ಲಿ ಏನ್ ಮಾಡಾಕೈತಿರಿ? ಅಂತದ ಮ್ಯಾಲ ಬರ್ರಿ, ನಡಿ ನಡಿ ಮ್ಯಾಲ ನಡಿ. ಈ ಹುಡುಗಿನ ಕರ್ಕೊಂಬಂದು ಏನ್ ನಡೆಸಿದೀನಿ? ಇಲ್ಲ ಸರ್, ಯುವಕರ ದೇವಸ್ಥಾನ ನೋಡ್ತಾನೆ ಅಂದ್ರೆ ಅದಕ್ಕೆ. ಹ್ಞೂ ಮಗನ, ನೀ ಏನ್ ತೋರಿಸತ್ತ ನಾನು ನೋಡಿದನ. ಬರ್ರಿ ಸ್ಟೇಷನ್ ಹೋಗಿ ನಡೀರಿ. ಇಲ್ಲ ಸರ್, ಬ್ಯಾಡ ಸರ್, ಪ್ಲೀಸ್ ಸರ್, ನಿಮ್ ಕಾಲ್ ಬರ್ತಾನೆ. ಪ್ಲೀಸ್ ಸರ್, ನಮ್ ಮಾಡಕ್ ಹೋಗಲ್ಲ, ನಮ್ ಜೀವನ ನಾವಕ್ರಿ. ನಾನು ಸ್ಟೂಡೆಂಟ್ ಅದ್ರಿ. ಸ್ಟೂಡೆಂಟ್ ಅದೀವ, ನಿಮ್ಮ ಅಪ್ಪ ನಿಮ್ಮ ಅವ್ವ ಕಷ್ಟ ಪಸ್ಟ್ ನಿಮ್ಮ ಶಾಲಿ ಕಲ್ಸಿರ್ತಾರ. ಅಂಥದೆಲ್ಲ ಬಿಟ್ಟು ಇಂಥ ಗುಡ್ಡ ಇದನ್ನೆಲ್ಲ ಅಡ್ಯಾಡಕ್ಕೆ ಇದನ್ನೇ. ಪ್ಲೀಸ್ ಸರ್, ತಪ್ಪಾಯ್ತು ರೀ, ಇಂಥದ್ದು ಇನ್ನೊಂದ್ಸಲ ಮಾಡಂಗಿಲ್ರಿ ಸರ್. ದಯವಿಟ್ಟು ಸರ್ ಒಂದ್ಸಲ ಬಿಟ್ಬಿಡಿ ಸರ್. ಮಗನ ಆಟ ಹಚ್ಚಿದಿ, ನಿಮ್ಮಿಬ್ರು ಮನ್ಯಾಗಿನ ಫೋನ್ ನಂಬರ್ ತರಲಿ, ಫೋನ್ ಹಚ್ಚಿ ಕೇಳ್ತಾನೆ. ಸರ್ ಪ್ಲೀಸ್ ಸರ್, ದಯವಿಟ್ಟಿಗೆ ಕ್ಷಮಿಸಿ ಸರ್, ಇನ್ನೇನು ಹಂಗೆ ಮಾಡಂಗಿಲ್ಲ ಸರ್. ಜೀವನದಾಗ ಇದೆ ಸರ್, ಇದ ಫಸ್ಟ್ ಸರ್ ನಾ ಕರ್ಕೊಂಬಂದಿದ್ದು. ಸರ್ ಪ್ಲೀಸ್ ಸರ್, ಪ್ಲೀಸ್ ಸರ್, ದಯವಿಟ್ಟಿಗೆ ಕ್ಷಮಿಸಿ ಸರ್. ಏನ್ ಮಾಡ್ತೀನಿ ಬಂದಾರು ಸರ್. ನಮಸ್ತೆ ಸರ್, ನೀ ಯಾರಪ್ಪ? ಸರ್ ನಾವು ದೋಸ್ತ ಸರ್. ಪತ್ರದಲ್ಲಿ ಏನ ಸರ್? ಈಗ ಅವ್ರು ಲವ್ ಮಾಡಾಕೈತಿ, ಈಗ ಒಂದ್ ತಿಂಗಳ ಆತ್ರಿ ಸರ್.
ಎಷ್ಟು ಕಿಸ್ ಅಂತೇಳಿ ಕರ್ಕೊಂಡು ಬಂದ ಸರ್. ತಪ್ಪಾತು ಸರ್, ಇನ್ನೇನು ಹಂಗೆ ಬಿಟ್ಬಿಡ್ತು ಸರ್. ಹಂಗಾದ್ರೆ ಮದ ಮಗನ ನಿಂದ ಆಮೇಲೆ ಇದು ಸೂತ್ರದಾರಿ ಇದಕ್ಕೆ ಸರ್. ಹಂಗೇನು ಇಲ್ಲ ಸರ್, ನೀವು ನಮ್ಮ ಏಜ್ದಾಗ ಇದ್ದಾಗ ನೋಡಿರ್ಬೇಕ್ರಿ, ಫಸ್ಟ್ ಕಿಸ್ ಸಂಬಂಧ ಎಷ್ಟು ಕಷ್ಟಪಟ್ಟಿರ್ತಾರ ನಿಮಗೂ ಗೊತ್ತಿರ್ತೈತಿ. ನೀವು ಹಂಗೆ ಫಸ್ಟ್ ಕಿಸ್ ಸಂಬಂಧ ಕಷ್ಟಪಟ್ಟಿರ್ತೀರಿ, ನಿಮಗೂ ಗೊತ್ತಿರ್ತೈತಿ ಸರ್. ಎಲ್ಲ ಮಗನ ಎಲ್ಲ ಬಿಟ್ಟು ನಾನು ಬಿಡ್ಕ ಬಂದೇನೆ, ಇರ್ಲಿ ಬಿಡು. ಬಟ್ ಏನು ನಮ್ಮದು ಏನು ವ್ಯವಸ್ಥೆ ಐತೆ ಏನು ಬಿಟ್ಟೆ ಸರ್? ಎಲ್ಲ ವ್ಯವಸ್ಥೆ ಐತೆ ಸರ್. ಬರ್ರಿ ಸರ್, ಬರ್ರಿ ಸರ್. ನಾನು ನಿನ್ನ ಏಜ್ದಾಗ ಎಲ್ಲ ಮಾಡಿದ ಮದನ್ ಹಂಗೆ ಒಬ್ಬೊಬ್ಬರನ್ನ ಕರ್ಕೊಂಬಂದು ಹಿಂಗೆಲ್ಲ ಅಡ್ಯಾಡೋದು ಸರಿ ಅಲ್ತಮ್ಮ. ಆಯ್ತು ಸರ್, ಆಯ್ತು ಸರ್. ಇನ್ನೊಂದ್ಸಲ ಹಂಗೆ ಬರಂಗಿಲ್ಲ ಸರ್. ನಾ ಹೇಳ್ತಿತ್ತು ನಾ ಬಂದಿನೂ ಸರಿ, ನಾ ಬರಲ್ದ ಬೇರೆದವ್ರು ಏನಾರು ಬಂದು ನಿಮ್ಮನ್ನು ಬಡ್ದು ಸತ್ಯಾನಾಶ ಮಾಡಿ ಏನಾರು ಮಾಡಿರ, ಆ ಹುಡುಗಿನ ಏನಾರು ಮಾಡಿರ ಏನಾಕೈತಿ ಪ್ರಾಬ್ಲಮ್? ಹುಡುಗಿ ನೋಡಕ್ಕೆ ಮಸ್ತ್ ಅದಾಳ, ನಿರ್ಭಯ ಥರ ಕೇಸ್ ಭಾಳ ಆಗಾಕೈತವ. ಒಬ್ಬೊಬ್ರ ಅಡ್ಯಾಡಕ್ಕೆ ಹೋಗಕ್ಕೆ ಹೋಗ್ಬೇಡ್ರಿ ಸರ್. ನಿಮಗಿದ ಹೇಳೋದು ಇಲ್ಲ ಸರ್, ಇದೊಂದ್ಸಲ ಲಾಸ್ಟ್ ಸರ್, ಇನ್ನೊಂದು ಬರಂಗಿಲ್ಲ. ನೋಡಿ ಆಯ್ತು ಸರ್, ಬರ್ತದೆ ಸರ್, ಇನ್ನೇ ಹಂಗೆ ಆಗಲ್ಲ ನೋಡ್ಕೊಳ್ತೀನಿ ಸರ್. ಆಯ್ತು ಆಯ್ತು, ಹೋಗಿ ಬಿಡಿ. ಓ ದೇವ್ರಿ, ಅಂತೂ ಇಂತೂ ನನ್ನ ಹೇತಿ ರುದ್ರ ಕಾಲ ಆಗುದು ತೆಪ್ತ 2000 ರೂಪಾಯಿ ತಿ ಬಂದು ಇದನ್ನ ನನ್ನ ಹೇತಿಗೆ ಸೀರಿ ಹೋದ್ರ ನನ್ನ ಹೇತಿ ಖುಷಿ ಆಕಳ. ಒಂದು ಕಿಸಿಗೆ ಕರ್ಕೊಂಡ್ಬಂದ ನನ್ನ ಮಾನ 3 ಕಾಸಿಗೆ ಹರಾಜ್ ಹಾಕಿದೆ. ಏನ್ ಮಾಡ್ಲಿ ನಾಯರ, ನೀವು ಹಡ್ಸಿ ಮಗ ಕರ್ಕೊಂಡ್ಬಂದ ಇಲ್ಲಿ ಎಲ್ಲ ಹಿಂಗಾದ ನಾಯರ್ ಏನ್ ಮಾಡ್ಲಿ? ಏ ಮಗಣ, ಇಲ್ಲಿ ಎಷ್ಟೋ ಜನ ಲವರ್ಸ್ ಬರ್ತಾರ, ನಾನು ಕರ್ಕೊಂಡ್ಬಂದ ನನ್ನ ಲವರ್ನ, ಯಾವತ್ತು ಹಿಂಗಾಗಿಲ್ಲ. ನಿಮ್ಮಿಬ್ಬರು ಹೆಣಿಬಾರ ಸರಿ ಇಲ್ಲ ಅಂದ್ರೆ ನಾ ಏನು ಮಾಡ್ಲಿವ್? ಫಸ್ಟ್ ಕೇಸ್ ಆದರೆ ಬನ್ನಿ ಇಲ್ಲಿ, ಈ ನನ್ನ ಫಸ್ಟ್ ಕೇಸ್ ಯಾವಾಗೋ ಏನೋ ಇಲ್ಲಿ ಬಂದು ಎಲ್ಲ ಎಡವಟ್ ಆತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಜುಕರ್ ಕಂಟೆಂಟ್ ಅಂತ ಬಿಡಿರಿ. ನಮಸ್ಕಾರ.